ನೋಡಿ ರಾಜ್, ಜೀವನದಲ್ಲಿ ಬೇಕಾಗಿರೋದನ್ನ ಪಡೆಯೋಕೆ ಇನ್ನೊಂದನ್ನ ಬಿಟ್ಕೊಟ್ಟೆ ಪಡಿಬೇಕು. ನನಗೆ ನನ್ನ ಜೀವನ ವಾಪಸ್ ಬೇಕು. ನಿನಗೆ ನಾನು ಏನು ಬೇಕಾದರೂ ಕೊಡಕ್ಕೆ ಸಿದ್ಧ. ಗುಡ್, ನಿಮ್ಮ ಜೀವನದ ಆಸೆ ನೆರವೇರ್ತು ಅಂತ ತಿಳ್ಕೊಳ್ಳಿ ರಾಜ್. ಕಮ್ ವಿತ್ ಮೀ. ನಾನ್ ಕರೆದಿದ್ದು ರಾಜ್ನ, ನಿನ್ನನ್ನಲ್ಲ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ನನ್ನ ಹತ್ರ ಹೇಳಿ. ನಾನು ನನ್ನ ಗಂಡ ಇಬ್ರು ಒಂದೇ, ನಮ್ಮಿಬ್ರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಡಿಫರೆನ್ಸ್ ಇದೆ. ನಿರಪರಾಧಿಗೆ 7 ವರ್ಷ ಶಿಕ್ಷೆ ಆಗುತ್ತೆ. ನಾನ್ ಮನಸ್ ಮಾಡಿದ್ರೆ ಅವ್ರನ್ನ ಬಚಾವ್ ಮಾಡಬಲ್ಲೆ, ಕಳ್ಕೊಂಡ ಕೆಲಸನ ವಾಪಸ್ಸು ಕೊಡಿಸ್ಬಲ್ಲೆ. ಬಟ್ ಆನ್ ಒನ್ ಕಂಡೀಷನ್, ಮಿಸ್ಸೆಸ್ ರಾಜ್ಕುಮಾರ್, ನೀವು ಹೋಗಿ ರಾಜ್ ಹೇಳಿ ಯಾವ ಕೆಲಸನ ಅವರು ಅರ್ಧಕ್ಕೆ ಬಿಟ್ಟು ಬಂದಿದ್ರು ಅದನ್ನ ಪೂರ್ತಿ ಮಾಡುವಂತ. ಆಮೇಲೆ ಲೈಫ್ ಲಾಂಗ್ ಅವರನ್ನ. ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಬದಲಾಗಿರ್ತೀರಾ ಅಂತ ಬಂದೆ. ಆದ್ರೆ ನಿಮ್ಗಿಂತ ನೀಚ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಸಸ್ ಸೋನಿಯಾ, ಈ ಸ್ಟೇಟಸ್ ಪಡ್ಕೊಳ್ಳಕ್ಕೆ ನೀವು ಎಷ್ಟೋ ಜನ ಗಂಡಸರನ್ನ ಏಣಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಈಗ ಬುದ್ಧಿ ಸ್ಥಿಮಿತತೆ ಕಳ್ಕೊಂಡು ನನ್ನಿಂದ ನನ್ನ ಗಂಡನೇ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ದೀರಾ. ಬಟ್ ಒನ್ ಥಿಂಗ್, ನಿನ್ನ ಕಂಡೀಷನ್ಗೆ ನನ್ನ ಗಂಡ ಒಪ್ಪೋದಿಲ್ಲ. ಅವ್ರ ಶ್ರೀಮತಿಯಾಗಿ ಅವ್ರ ಜೈಲ್ಗೆ ಹೋಗಕ್ಕೆ ನಾನ್ ಬಿಡಲ್ಲ. ಜೈಲ್ಗೆ ಹೋಗದೆ ಇರೋ ಹಾಗೆ ಅದ್ ಯಾರ್ ಕಾಪಾಡ್ತಾರೆ ಮಿಸಸ್ ರಾಜ್ಕುಮಾರ್? ಗಂಡನ್ಗೆ ದೆವ್ವ ಹಿಡಿದ್ರೆ ಹೆಂಡತಿ ಮಾರಿಯಾಗಿ ಆ ದೆವ್ವಕ್ಕೆ ಗ್ರಹಚಾರ ಬಿಡಿಸ್ತಾಳೆ. ಇದುವರೆಗೆ ನನಗೆ ವಕಾಲತ್ತು ವಹಿಸೋ ಉದ್ದೇಶ ಇರಲಿಲ್ಲ. ಆದ್ರೆ ಈಗ ನನ್ನ ಗಂಡನ ಕೇಸ್ನ ಖುದ್ದಾಗಿ ನಾನೇ ವಕಾಲತ್ತು ವಹಿಸಿ ವಾದ ಮಾಡ್ತೀನಿ. ಒಬ್ಬ ನಿರಪರಾಧಿನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲಿಸಿ ಅವ್ರ ಮಾನ ತೆಗೆಯೋಕೆ ಹೇಗ್ ಪ್ರಯತ್ನ ಪಟ್ಟಿಯೋ ಹಾಗೆ ನಿನ್ನನ್ನು ಅದೇ ಕಟ್ಕಟೆಯಲ್ಲಿ ನಿಲ್ಲಿಸಿ ನಿನ್ನ ಮಾನ ಹರಾಜ್ ಹಾಕ್ತೀನಿ. ನೀರಿಗೆ ಪಾಚಿನೇ ವೈರಿ ಅನ್ನೋ ಹಾಗೆ ನಾಳೆ ಕೋರ್ಟಲ್ಲಿ ಒಂದ್ ಹೆಂಗ್ಸು ಇನ್ನೊಂದ್ ಹೆಂಗ್ಸನ ಸರ್ವನಾಶ ಮಾಡ್ತಾಳೆ. ಗೆಟ್ ಲಾಸ್ಟ್.